ನಾವು ಈ ವಿಡಿಯೋದಲ್ಲಿ ಪುನರಾವರ್ತನೆಗೊಳ್ಳುವಂತಹ ದಶಮಾಂಶಗಳು ಅಥವಾ ಆವರ್ತವಾಗುವ ದಶಮಾಂಶಗಳನ್ನು ಭಾಗಲಬ್ಧ ಸಂಖ್ಯೆಯಾಗಿ ಹೇಗೆ ಬರೆಯೋದು ಅಂತ ನೋಡೋಣ ಅದಕ್ಕಾಗಿ ನಾನೀಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಸೊನ್ನೆ ಬಿಂದು ಏಳು ಅದರ ಮೇಲೆ ಅಡ್ಡಗೆರೆ ಇದರ ಅರ್ಥ ಏನು ಅಂತಂದರೆ ದಶಮಾಂಶ ಬಿಂದುವಿನ ನಂತರ ಇರುವಂತಹ ಏಳು ಪುನರಾವರ್ತನೆ ಆಗ್ತಾ ಇದೆ ಇದು ಸೊನ್ನೆ ಬಿಂದು ಏಳು 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 ಈ ಏಳು ಅನ್ನೋದು ಅಂತ್ಯಗೊಳ್ತಾ ಇಲ್ಲ ಇತ್ಯಾದಿ ಇದಕ್ಕೆ ಸಮ ಆಗಿದೆ ಈ ಸೊನ್ನೆ ಬಿಂದು ಏಳು ಸೊನ್ನೆ ಬಿಂದು ಏಳು 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 ಇದೆಯಲ್ಲ ಇದನ್ನು ಹೇಗೆ ಭಾಗಲಬ್ಧ ಸಂಖ್ಯೆಯಾಗಿ ಬರ್ಕೊಳ್ಳೋದು ಅಂಥೇಳಿ ಅದಕ್ಕಾಗಿ ಈ ತೆಗೆದುಕೊಂಡಿರುವಂತಹ ಸಂಖ್ಯೆಯನ್ನು ಒಂದು ಚರಾಕ್ಷರಕ್ಕೆ ನಾವು ಸಮಗೊಳಿಸೋಣ ಅಂದರೆ ನಾವೀಗ ಸೊನ್ನೆ ಬಿಂದು ಏಳು ಅನ್ನ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ತಾ ಇದ್ದೀನಿ ಇದು ಸೊನ್ನೆ ಬಿಂದು ಏಳು 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 ಇತ್ಯಾದಿ ಆಗಿದೆ ಈಗ ಇದನ್ನು ನಾವು ಹತ್ತು ಪಟ್ಟು ಎಕ್ಸ್ ಆಗಿ ತೆಗೆದುಕೊಂಡ್ರೆ ಏನಾಗುತ್ತೆ ಅಂತ ನೋಡೋಣ ಈಗ ನಾವು ಈ ಎಕ್ಸ್ ಸಮ ಸೊನ್ನೆ ಬಿಂದು ಏಳನ್ನು ಹತ್ತರಿಂದ ಗುಣಿಸೋಣ ಇದು ಸಮೀಕರಣ ಆಗಿರೋದ್ರಿಂದ ನಾವು ಸಮೀಕರಣದ ಎರಡೂ ಕಡೆ ಅಂದರೆ ಬಲಭಾಗದಲ್ಲೂ ಹತ್ತರಿಂದ ಗುಣಿಸೋಣ ಆಗ ಹತ್ತು ಬಾರಿ ಎಕ್ಸ್ ಅಂದರೆ ಹತ್ತು ಎಕ್ಸ್ ಆಗುತ್ತೆ ನಂತರ ಇಲ್ಲಿ ಸೊನ್ನೆ ಬಿಂದು ಏಳು ಏಳು ಏಳನ್ನು ನಾವು ಹತ್ತರಿಂದ ಗುಣಿಸಿದ್ರೆ ನಮಗೆ ಈಗಾಗಲೇ ದಶಮಾಂಶ ಗುಣಾಂಕಾರ ಗೊತ್ತಿರೋದ್ರಿಂದ ಹತ್ತರಿಂದ ಗುಣಿಸಿದಾಗ ಈ ದಶಮಾಂಶ ಬಿಂದು ಬಲಭಾಗಕ್ಕೆ ಬರುತ್ತೆ ಅದು ಏಳು ಬಿಂದು ಏಳು 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 ಇದು ಏಳು ಪುನರಾವರ್ತನೆ ಆಗ್ತಾ ಇರುತ್ತೆ ಇದನ್ನು ನಾವು ಹೀಗೆ ಬರ್ಕೊಳ್ಬೋದು ಏಳು ಬಿಂದು ಏಳು ಹಾಂ ಈಗ ನಾವು ಈ ಸೊನ್ನೆ ಬಿಂದು ಏಳನ್ನು ಭಾಗಲಬ್ಧ ಸಂಖ್ಯೆಯಾಗಿ ಬರಿಬೇಕು ಅಂತ ಆದರೆ ಈ ಭಾಗಲಬ್ಧ ಸಂಖ್ಯೆ ನಮಗೆ ಗೊತ್ತಿದೆ ಎರಡು ಪೂರ್ಣಾಂಕಗಳ ಅನುಪಾತ ಆಗಿರುತ್ತೆ ಈ ಸೊನ್ನೆ ಬಿಂದು ಏಳು 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 ಬಿಂದು ಏಳು ಏಳರಲ್ಲಿ ಈ ಪುನರಾವರ್ತನೆ ಆಗ್ತಾ ಇರುವಂತಹ ದಶಮಾಂಶ ಸ್ಥಾನಗಳನ್ನು ನಾವು ಕ್ಯಾನ್ಸಲ್ ಮಾಡೋ ಹಾಗೆ ಮಾಡಿಕೊಂಡ್ವಿ ಅಂತಂದರೆ ನಮಗೆ ಏಳು ಮಾತ್ರ ಉಳಿಯುತ್ತೆ ಅದಕ್ಕಾಗಿ ನಾವು ಮಾಡಬೇಕಾಗಿರುವಂತಹ ಗಣಿತ ಕ್ರಿಯೆ ಏನು ಅಂತ ಹೇಳಿದ್ರೆ ಹತ್ತು ಎಕ್ಸಲ್ಲಿ ನಾವು ಎಕ್ಸನ್ನು ಕಳೆದ್ರೆ ಹತ್ತು ಎಕ್ಸು ಏಳು ಬಿಂದು ಏಳು ಪುನರಾವರ್ತನೆ ಇದು ಸೊನ್ನೆ ಬಿಂದು ಏಳು ಪುನರಾವರ್ತನೆ ಈ ಎರಡು ಪುನರಾವರ್ತನೆ ಆಗ್ತಾ ಇರುವಂತಹ ಸ್ಥಾನಗಳು ಕ್ಯಾನ್ಸಲ್ ಆಗ್ತವೆ ನಮಗೆ ಏಳು ಉಳ್ಕೊಳುತ್ತೆ ಅದು ಹೇಗಿದೆ ಅಂತ ಒಮ್ಮೆ ನೋಡೋಣ ಈಗ ಮತ್ತೊಮ್ಮೆ ನಾನು ಹತ್ತು ಎಕ್ಸನ್ನು ಬರೆದ್ಕೊಳ್ತಾ ಇದ್ದೀನಿ ಏಳು ಬಿಂದು ಏಳು 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 ಇತ್ಯಾದಿ ಈಗ ನಾವು ಎಕ್ಸನ್ನು ತೆಗೆದುಕೊಳ್ಳೋಣ ಸೊನ್ನೆ ಬಿಂದು ಏಳು 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 ಈಗ ಹತ್ತು ಎಕ್ಸಲ್ಲಿ ನಾವು ಎಕ್ಸನ್ನು ಕಳೆಯೋಣ ಸೊ ಕಳೆದಾಗ ನಮಗೆ ಇಲ್ಲಿ ಒಂಬತ್ತು ಎಕ್ಸ್ ಉಳಿತಾಯಿದೆ ಹತ್ತು ಎಕ್ಸಲ್ಲಿ ಎಕ್ಸನ್ನು ಕಳೆದ್ರೆ ಇಲ್ಲಿ ನೀವು ನೋಡಿದ್ರೆ ದಶಮಾಂಶ ಬಿಂದುವಿನ ನಂತರ ಇರುವಂತಹ ಈ ಪುನರಾವರ್ತನೆ ಆಗ್ತಾ ಇರುವಂತಹ ದಶಮಾಂಶ ಸ್ಥಾನಗಳು ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ತಾ ಇರೋದು ಏಳು ಮಾತ್ರ ಏಳು ಬಿಂದು ಏಳು ಏಳಲ್ಲಿ ಸೊನ್ನೆ ಬಿಂದು ಏಳು ಏಳನ್ನು ನಾವು ಕಳೆದಾಗ ನಮಗೆ ಉಳ್ಕೊಳ್ತಾ ಇರುವಂಥದ್ದು ಏಳು ನಾವು ಇಲ್ಲಿ ಇದನ್ನು ಹೇಗೆ ಬರಿಬೋದು ಅಂತ ಹೇಳಿದ್ರೆ ಏಳು ಬಿಂದು ಏಳರ ಪುನರಾವರ್ತನೆಯನ್ನು ಸೊನ್ನೆ ಬಿಂದು ಏಳರ ಪುನರಾವರ್ತನೆಯಲ್ಲಿ ನಾವು ಕಳೆದ್ರೆ ನಮಗೆ ಉಳ್ಕೊಳ್ಳುವಂಥದ್ದು ಏಳು ಈಗ ನಾವು ಎಕ್ಸ್ಗೆ ಬಿಡಿಸಿದಾಗ ಅಂದರೆ ಎರಡೂ ಬದಿಯಲ್ಲಿ ನಾವು ಒಂಬತ್ತರಿಂದ ಭಾಗಿಸಿದಾಗ ನಮಗೆ ದೊರೆಯುವಂಥದ್ದು ಎಕ್ಸ್ ಅನ್ನುವುದು ಒಂಬತ್ತನೇ ಏಳಕ್ಕೆ ಸಮ ಆಗಿದೆ ಇಲ್ಲಿ ಎಕ್ಸ್ ಅಂದರೆ ಸೊನ್ನೆ ಬಿಂದು ಏಳು ಪುನರಾವರ್ತನೆ ಆಗ್ತಾ ಇರುವಂತಹ ದಶಮಾಂಶ ಈ ಸೊನ್ನೆ ಬಿಂದು ಏಳು ಏಳು ಏಳರ ಒಂದು ಭಾಗಲಬ್ಧ ರೂಪ ಒಂಬತ್ತನೇ ಏಳು ಆಗಿದೆ ಇ ಎಕ್ಸ್ ಮತ್ತು ಇ ಎಕ್ಸ್ ಒಂದೇ ಆಗಿದೆ ಅಂದರೆ ಸೊನ್ನೆ ಬಿಂದು ಏಳು 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 ಅನ್ನುವಂಥದ್ದು ಒಂಬತ್ತನೇ ಏಳಕ್ಕೆ ಸಮ ಆಗಿದೆ ಈಗ ನಾವು ಈ ಒಂದು ಲೆಕ್ಕವನ್ನು ಮಾಡಬೇಕಾದ್ರೆ ಈ ಹಂತಗಳಲ್ಲಿ ಎಕ್ಸನ್ನು ಏತಕ್ಕಾಗಿ ನಾವು ಹತ್ತರಿಂದ ಗುಣಿಸಿದ್ವಿ ಅಂಥೇಳಿ ಸ್ವಲ್ಪ ತಿಳ್ಕೊಳ್ಳೋಣ ಈಗ ನಾವು ಎಕ್ಸನ್ನು ಯಾವುದೇ ಸಂಖ್ಯೆಯಿಂದ ಸಹ ಗುಣಿಸ್ಬೋದು ಆ ಗುಣಿಸಿದಾಗ ಏನಾಗುತ್ತೆ ಮತ್ತು ಹತ್ತನ್ನು ಏಕೆ ತೆಗೆದುಕೊಳ್ತೇವೆ ಅಂತ ಸ್ವಲ್ಪ ನೋಡೋಣ ಈಗ ನಾವು ಸೊನ್ನೆ ಬಿಂದು ಹೇಳೋಣ ಅಂದರೆ ಈ ಪುನರಾವರ್ತನೆ ಆಗ್ತಾ ಇರುವಂತಹ ದಶಮಾಂಶವನ್ನು ನಾವು ಎರಡರಿಂದ ಗುಣಿಸಿದಾಗ ಬರುವಂತಹ ಉತ್ತರ ಒಂದು ಬಿಂದು ಐದು 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 ಆಗುತ್ತೆ ಅದೇ ರೀತಿ ಸೊನ್ನೆ ಬಿಂದು ಏಳನ್ನು ನಾವು ಐದರಿಂದ ಗುಣಿಸಿದಾಗ ಬರುವಂತಹ ಉತ್ತರ ಮೂರು ಬಿಂದು ಎಂಟು 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 ಆಗುತ್ತೆ ಈಗ ಆಲ್ರೆಡಿ ಗೊತ್ತಿದೆ ನಮಗೆ ಸೊನ್ನೆ ಬಿಂದು ಏಳನ್ನು ಹತ್ತರಿಂದ ಗುಣಿಸಿದಾಗ ಏಳು ಬಿಂದು ಏಳು 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 ದೊರಕುತ್ತೆ ಅದೇ ಸೊನ್ನೆ ಬಿಂದು ಏಳನ್ನು ನಾವು ನೂರರಿಂದ ಗುಣಿಸಿದಾಗ ಎಪ್ಪತ್ತೇಳು ಬಿಂದು ಏಳು ಏಳು ದೊರಕುತ್ತೆ ನಾವು ಈ ತಂತ್ರವನ್ನು ಬಳಸಬೇಕಾದ್ರೆ ನಮಗೆ ಈ ಪುನರಾವರ್ತನೆ ಆಗ್ತಾ ಇರುವಂತಹ ದಶಮಾಂಶ ಸ್ಥಾನಗಳು ಕ್ಯಾನ್ಸಲ್ ಆಗಬೇಕಾಗತ್ತೆ ಅದು ನಮಗೆ ಸುಲಭವಾಗಿ ಹತ್ತು ಮತ್ತು ನೂರರಿಂದ ಗುಣಿಸಿದಾಗ ದೊರಕ್ತಾ ಇದೆ ಹಾಗಾಗಿ ನಾವು ಬೇರೆ ಸಂಖ್ಯೆಗಳನ್ನು ಉಪಯೋಗಿಸದೆ ಹತ್ತರ ಒಂದು ಗುಣಕಗಳನ್ನು ಹತ್ತು ನೂರು ಸಾವಿರಗಳನ್ನು ಬಳಸ್ತೇವೆ ಅದರಲ್ಲಿ ನೀವು ಗಮನಿಸಿದ್ರೆ ನಮಗೆ ಹತ್ತರಿಂದ ಗುಣಿಸಿದಾಗಲೂ ಏಳು ಬಿಂದು ಏಳು ಏಳು ದೊರಕ್ತಾ ಇದೆ ಅಂದರೆ ಈ ಪುನರಾವರ್ತನೆ ಆಗ್ತಾ ಇರುವಂತಹ ಭಾಗ ಹತ್ತರಿಂದ ಗುಣಿಸಲಿ ಅಥವಾ ನೂರರಿಂದ ಗುಣಿಸಲಿ ಒಂದೇ ಆಗಿದೆ ಆದರೆ ನಾವು ನೂರರಿಂದ ಗುಣಿಸದೆ ಹತ್ತರಿಂದ ಗುಣಿಸುತ್ತಾ ಇರುವಂತಹ ಉದ್ದೇಶ ಇಲ್ಲಿ ನಮಗೆ ಪುನರಾವರ್ತನೆ ಆಗ್ತಾ ಇರುವಂತಹ ಅಂಕಿ ಒಂದು ಅಂಕಿ ಮಾತ್ರ ಆಗಿದೆ ಹಾಗಾಗಿ ನೇರವಾಗಿ ನಮಗೆ ಸುಲಭ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆ ಸಿಗುತ್ತೆ ನಾವೇನಾದರೂ ನೂರರಿಂದ ಗುಣಿಸಿದ್ರೆ ನಮಗೆ ಬರುವಂತಹ ಒಂದು ಭಾಗಲಬ್ಧ ಎಪ್ಪತ್ತೇಳು ಬೈ ತೊಂಬತ್ತೊಂಬತ್ತು ಆಗಿರುತ್ತೆ ಅಂದರೆ ನಮಗೆ ಬರುವಂತಹ ಕೊನೆಯ ಉತ್ತರ ಎಪ್ಪತ್ತೇಳು ಬೈ ತೊಂಬತ್ತೊಂಬತ್ತು ಆಗಿರುತ್ತೆ ಇದನ್ನು ನಾವು ಮತ್ತೆ ಹನ್ನೊಂದು ಸಾಮಾನ್ಯ ಅಪವರ್ತನದಿಂದ ಭಾಗಿಸಿ ಸುಲಭ ರೂಪಕ್ಕೆ ತೆಗೆದುಕೊಂಡ್ರೆ ಏಳು ಮತ್ತು ಬೈ ಒಂಬತ್ತು ಅಥವಾ ಒಂಬತ್ತನೇ ಏಳು ಆಗಿರುತ್ತೆ ಹಾಗಾಗಿ ನಾವು ಒಂದು ಸಂಖ್ಯೆ ಹತ್ತು ದಶಮಾಂಶ ಸ್ಥಾನದಲ್ಲಿ ಒಂದು ಅಂಕಿ ಮಾತ್ರ ಪುನರಾವರ್ತನೆ ಆಗ್ತಾ ಇರೋದ್ರಿಂದ ನಾವು ಹತ್ತರಿಂದ ಗುಣಿಸ್ತೇವೆ ನಾವು ಮತ್ತೊಂದು ಪುನರಾವರ್ತಿತ ದಶಮಾಂಶ ಸಂಖ್ಯೆಯನ್ನು ತೆಗೆದುಕೊಂಡು ಆ ಸಂಖ್ಯೆಯನ್ನು ಹೇಗೆ ಭಾಗಲಬ್ಧ ಸಂಖ್ಯೆಯಾಗಿ ಬರಿಬೋದು ಹೇಳಿ ನೋಡೋಣ ನಾನೀಗ ತೆಗೆದುಕೊಳ್ತಾ ಇರುವಂತಹ ಸಂಖ್ಯೆ ಒಂದು ಬಿಂದು ಎರಡು ಇಲ್ಲಿ ಎರಡು ಅನ್ನುವಂತಹ ಅಂಕಿ ಪುನರಾವರ್ತನೆ ಆಗ್ತಾ ಇದೆ ದಶಮಾಂಶ ಸ್ಥಾನದಲ್ಲಿರುವಂಥದ್ದು ಇದು ಯಾವುದಕ್ಕೆ ಸಮಯ ಇದೆ ಅಂದರೆ ಒಂದು ಬಿಂದು ಎರಡು 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 ಇತ್ಯಾದಿ ನಾವು ಬಿಂದುವನ್ನು ಸ್ವಲ್ಪ ಕಾಣಿಸುವ ರೀತಿಯಲ್ಲಿ ಬರೆದುಕೊಳ್ಳೋಣ ಈ ಹಿಂದೆ ಮಾಡಿದ ರೀತಿಯಲ್ಲೇ ನಾವು ಈ ಒಂದು ಬಿಂದು ಎರಡನ್ನು ಎಕ್ಸ್ ಆಗಿರಲಿ ಅಂಥೇಳಿ ತೆಗೆದುಕೊಳ್ಳೋಣ ಈಗ ಹತ್ತು ಎಕ್ಸ್ ಏನಾಗುತ್ತೆ ಅಂತ ನೋಡಿದ್ರೆ ಎರಡೂ ಕಡೆ ನಾವು ಹತ್ತರಿಂದ ಗುಣಿಸಿದಾಗ ಹತ್ತು ಬಾರಿ ಎಕ್ಸ್ ಅನ್ನೋದು ಈಗ ಈ ದಶಮಾಂಶ ಬಿಂದು ಬಲಭಾಗಕ್ಕೆ ಚಲಿಸೋದ್ರಿಂದ ಹನ್ನೆರಡು ಬಿಂದು ಎರಡು 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 ಎಕ್ಸೆಟ್ರಾಗೆ ಸಮ ಇರುತ್ತೆ ಅಥವಾ ನಾವು ಇದನ್ನು ಹನ್ನೆರಡು ಬಿಂದು ಎರಡು ಎರಡರ ಸ್ಥಾನ ಪುನರಾವರ್ತನೆ ಆಗ್ತಾ ಇದೆ ಅಂಥೇಳಿ ನೋಡ್ಬೋದಾಗಿತ್ತು ಇದೇ ಕ್ರಮವನ್ನು ಅನುಸರಿಸೋ ಇದೇ ಕ್ರಮವನ್ನು ಅನುಸರಿಸಿ ಅಂದರೆ ಹತ್ತು ಎಕ್ಸಿಂದ ನಾವು ಎಕ್ಸನ್ನು ಕಳೆಯೋಣ ಕಳೆದಾಗ ನಮಗೆ ಈ ಪುನರಾವರ್ತನೆ ಆಗ್ತಾ ಇರುವಂತಹ ದಶಮಾಂಶ ಸ್ಥಾನಗಳು ಕ್ಯಾನ್ಸಲ್ ಆಗ್ತದೆ ಸೊ ಹತ್ತು ಎಕ್ಸಿಂದ ಎಕ್ಸನ್ನು ಕಳೆದಾಗ ಬರೆಯುವಂತಹ ಉತ್ತರ ಒಂಬತ್ತು ಎಕ್ಸ್ ಆಗಿದೆ ಇಲ್ಲಿ ಈ ಎರಡೂ ಕಡೆ ನಮಗೆ ಪುನರಾವರ್ತಿತ ದಶಮಾಂಶಗಳು ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು ನಮಗೆ ಆಗಿರುತ್ತೆ ಇಲ್ಲೂ ಹಾಗೇನೆ ಒಂದು ಬಿಂದು ಎರಡು ಪುನರಾವರ್ತನೆ ಕಳೆದಾಗ ನಮಗೆ ಈ ಪುನರಾವರ್ತನೆ ಆಗ್ತಾ ಇರುವಂಥ ದಶಮಾಂಶ ಸ್ಥಾನಗಳು ಕ್ಯಾನ್ಸಲ್ ಆಗಿ ಹನ್ನೊಂದು ದೊರಕುತ್ತೆ ಈಗ ನಾವು ಎಕ್ಸ್ಗೆ ಬಿಡಿಸಿದಾಗ ಅಂದರೆ ಎರಡೂ ಬದಿಯಲ್ಲಿ ಒಂಬತ್ತರಿಂದ ಭಾಗಿಸಿದಾಗ ನಮಗೆ ಉಳ್ಕೊಳ್ಳೋ ಅಂಥದ್ದು ಈ ಕಡೆ ಎಕ್ಸ್ ಆಗತ್ತೆ ಇಲ್ಲಿ ನಮಗೆ ಬಲಭಾಗದಲ್ಲಿ ಒಂಬತ್ತನೇ ಹನ್ನೊಂದು ದೊರೆಯುತ್ತೆ ಅಂತ ಅಂದರೆ ಎಕ್ಸ್ನ ಬೆಲೆ ನಮಗೆ ಈಗಾಗಲೇ ತಿಳಿದಿದೆ ಅದು ಪುನರಾವರ್ತಿತ ದಶಮಾಂಶ ಅಂದರೆ ಎಕ್ಸ್ನ ಬೆಲೆ ಒಂದು ಬಿಂದು ಎರಡರ ಸ್ಥಾನ ಪುನರಾವರ್ತನೆ ಆಗ್ತಾ ಇರೋದು ಒಂದು ಬಿಂದು ಎರಡು ರೆಕರಿಂಗ್ ಒನ್ ಒಂದು ಬಿಂದು ಎರಡು 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 ಇದರ ಒಂದು ಭಾಗಲಬ್ಧ ರೂಪ ಒಂಬತ್ತನೇ ಹನ್ನೊಂದು ಆಗಿದೆ